ಹೊಸ ವೈರಸ್ ಮತ್ತೆ ಟೆನ್ಷನ್ ರಾಜ್ಯದಲ್ಲಿ H3N2 ವೈರಸ್ನ ಆತಂಕ ಈಗ ಹೆಚ್ಚಾಗ್ತಾ ಇದೆ ಈಗಾಗಲೇ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ರಾಜ್ಯದ ಆರೋಗ್ಯ ಇಲಾಖೆಗಳಿಗೆ ಹೇಳಿರುವಂತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರೋಗ್ಯ ಇಲಾಖೆಯ ಈ ಮಹತ್ವದ ಸಭೆ ಆರಂಭ ಆಗುತ್ತೆ ಇದರ ನೇತೃತ್ವವನ್ನ ಡಾಕ್ಟರ್ ಕೆ ಸುಧಾಕರ್ ಮಾನ್ಯ ಆರೋಗ್ಯ ಸಚಿವರು ವಹಿಸಿಕೊಳ್ಳುತ್ತಾರೆ ಬಹಳ ಜನ ತಜ್ಞರು ಕೂಡ ಇದರಲ್ಲಿ ಇರ್ತಾರೆ ತಜ್ಞರು ಬಹುತೇಕ ಈ ಕೋವಿಡ್ ಟಾಸ್ಕ್ ಫೋರ್ಸ್ ಅಲ್ಲಿ ಯಾರಾರಿದ್ರು ಆ ಎಲ್ಲ ಎಕ್ಸ್‌ಪೀರಿಯನ್ಸ್ ಎಕ್ಸ್‌ಪರ್ಟ್ ಡಾಕ್ಟರ್ಸ್ ಅಲ್ಲ ಇರ್ತಾರೆ ನಿರಂತರ ಕೆಮ್ಮು ಜ್ವರ ಇವೆಲ್ಲದಕ್ಕೂ H3N2 ವೇ ಕಾರಣ ಅಂತ ICMR ಈಗಾಗಲೇ ಹೇಳಿದೆ ಸೋ ವೈರಸ್ ತಡೆ ಚಿಕಿತ್ಸಾ ವಿಧಾನ ಏನೇನ್ ಗೈಡ್ ಲೈನ್ ಬೇಕು ಇವೆಲ್ಲವನ್ನ ಬಹುತೇಕ ಇವತ್ತೇ ರಿಲೀಸ್ ಮಾಡಬಹುದಾ ಆರೋಗ್ಯ ಇಲಾಖೆ ಈ ಪ್ರಶ್ನೆ ಇದೆ ನೀವು ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಗಮನಿಸುತ್ತಾ ಇದ್ದೀರಿ ಏನೇನ್ ಲಕ್ಷಣಗಳು ಅಂತ ಅಂದ್ರೆ H3N2 ಈ ಲಕ್ಷಣಗಳು ಇದೆ ಅಂತಂದ್ರೆ ನಿಮ್ಮತ್ರ H3N2 ಇದೆ ಅಂತಲ್ಲ ಆದರೆ H3N2 ಒಂದು ವೇಳೆ ನಿಮ್ಮ ದೇಹದಲ್ಲಿದ್ರೆ ಈ ಲಕ್ಷಣಗಳು ಇರುತ್ತೆ ಅಂತ ತೀವ್ರ ಜ್ವರ ಇರಬಹುದು ನಿರಂತರವಾಗಿ ಕೆಮ್ಮು ಇರಬಹುದು ನೆಗಡಿ ವಾಕರಿಕೆ ಮೈಕೈ ನೋವು ಗಂಟಲು ಕೆರೆತ ಸ್ನಾಯು ಸೆಳೆತ ಅತಿಸಾರ ಎಲ್ಲ ಲಕ್ಷಣಗಳಿದೆ ಇವೆಲ್ಲ ಲಕ್ಷಣಗಳಿಗೆ ಅಥವಾ ಈ ರೀತಿ ತೊಂದರೆ ಆಗಬಾರದು H3N2 ನನಗೆ ನನ್ನ ದೇಹಕ್ಕೆ ಎಂಟ್ರಿ ಕೊಡಬಾರದು ಅಂತಂದ್ರೆ ಒಂದಿಷ್ಟು ಪ್ರಿಕಾಷನ್ಗಳು ಕೂಡ ಇದೆ ಪ್ರಿಕಾಷನ್ಗಳೇನು ಹೊಸದಲ್ಲ ಕಳೆದ 3 ವರ್ಷಗಳಿಂದ ನಾವೇನೇನು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದೀವಿ ಆ ಎಲ್ಲ ಪ್ರಾಕ್ಟೀಸ್ ಅನ್ನು ಕಂಟಿನ್ಯೂ ಮಾಡಬೇಕು ಅಂತ ಹೇಳ್ತಾ ಇದೆ ಸದ್ಯದ ವರದಿ ಆದರೆ ಇವತ್ತಿನ ಈ ಸಭೆ ಬಳಿಕ ಏನೇನಾಗುತ್ತೆ ಅಲ್ಲಿ ತಜ್ಞರು ಏನು ಹೇಳ್ತಾರೆ ಈ ತಜ್ಞರ ಸಲಹೆ ಮೇರೆಗೆ ರಾಜ್ಯ ಸರ್ಕಾರ ಏನೇನು ಗೈಡ್ ಲೈನ್ಸ್ ಹೊರಡಿಸುತ್ತೆ ಮತ್ತೆ ಮಾಸ್ಕ್ ಏನಾದರೂ ಕಡ್ಡಾಯ ಮಾಡಬಹುದಾ ಗುಂಪಾಗಿ ಸೇರೋದನ್ನ ಏನಾದರೂ ನಿಯಂತ್ರಣ ಹಾಕಬಹುದಾ ಗೊತ್ತಿಲ್ಲ ಟೋಟಲ್ ಆಗಿ ಒಂದು ವೇಳೆ ಇವತ್ತು ಗೈಡ್ ಲೈನ್ ಬಿಡುಗಡೆ ಆದರೆ ಏನೇನು ಆಗಬಹುದು ನೋಡಬೇಕಿದೆ ಈ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸ್ವಾತಿ ಪುಲಗಂಟಿ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ ಸ್ವಾತಿ ಒಂದು ಕಡೆಯಲ್ಲಿ H3N2 ವೈರಸ್ನ ಆತಂಕ ಇನ್ನೊಂದು ಕಡೆಯಲ್ಲಿ ಆರೋಗ್ಯ ಇಲಾಖೆಯ ಗೈಡ್ ಲೈನ್ಸ್ ಇವೆರಡರ ಕುರಿತಾಗಿ ಆತಂಕದ ಕುರಿತಾಗಿ ನಾವು ಬಹಳಷ್ಟು ಮಾತನಾಡಿದ್ದೀವಿ ಗೈಡ್ ಲೈನ್ಸ್ ವಿಚಾರವಾಗಿ ಇವತ್ತಿನ ಸಭೆಯ ವಿಚಾರವಾಗಿ ಏನೆಲ್ಲ ಅಪ್ಡೇಟ್ಸ್ ಇದೆ ಗೈಡ್ ಲೈನ್ಸ್ ಬಿಡುಗಡೆ ಆಗಬಹುದಾ ಆಗೋದಾದ್ರೆ ಪ್ರಮುಖ ಅಂಶಗಳು ಏನೇನು ಇರಬಹುದು ಸ್ವಾತಿ ಪ್ರಣುತ್ 11 ಗಂಟೆಗೆ ವಿಧಾನಸೌಧದಲ್ಲಿ ಇವತ್ತು ಸಭೆ ಶುರುವಾಗುತ್ತೆ ಸಭೆಯಲ್ಲಿ ಕೋವಿಡ್ ಎಕ್ಸ್‌ಪರ್ಟ್ಸ್ ಸೇರಿದಂತೆ ಇದಕ್ಕೆ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅನ್ನು ರಚನೆ ಮಾಡಬೇಕಾ ಬೇಡವಾ ಅಥವಾ ಈ ಹಿಂದೆ ಇರುವಂತ ಟಾಸ್ಕ್ ಫೋರ್ಸ್ ಸದಸ್ಯರೇ ಇದಕ್ಕೆ ಸಂಬಂಧಪಟ್ಟಂತೆ ಗೈಡ್ ಲೈನ್ಸ್ ಬಿಡುಗಡೆ ಮಾಡೋದಕ್ಕೆ ಸಾಕಾಗುತ್ತಾ ಅಂತ ಹೇಳಿ ಚರ್ಚೆಯನ್ನು ನಡೆಸ್ತಾರೆ ಸೋ ಈಗಾಗಲೇ ಕೇಂದ್ರ ಸರ್ಕಾರ ಕೊಟ್ಟಿದೆ ಎಲ್ಲ ರಾಜ್ಯಗಳಿಗೂ ಕೂಡ ಸೂಚನೆ ಸೊ ಯಾವ ತರ ಇದನ್ನ ಕಂಟ್ರೋಲ್ ಮಾಡಬೇಕು ಏನ್ ಮೆಷರ್ಸ್ ತಗೊಳ್ಬೇಕು ಅಂತ ಹೇಳಿ ಆಯಾ ರಾಜ್ಯದ ಆರೋಗ್ಯ ಅಧಿಕಾರಿಗಳೇ ಡಿಸೈಡ್ ಮಾಡ್ಲಿ ಅಂತ ಹೇಳಿ ರಾಜ್ಯಗಳಿಗೇನೆ ಬಿಟ್ಟಿರೋದ್ರಿಂದ ಸೊ ಹೀಗಾಗಿ ಇವತ್ತು ಮೀಟಿಂಗ್ ನಡೀತಾ ಇದೆ ಸಾಮಾನ್ಯವಾಗಿ ಈಗ ಇರುವಂತಹ ವೆದರ್ ಚೇಂಜ್ ಇಂದ ಬರುವಂತಹ ಕೆಮ್ಮು ಒಂದು 1 ವೀಕ್ ಒಳಗಡೆ ಅಂದ್ರೆ ವಾಸಿ ಆಗುತ್ತೆ ಆದ್ರೆ ಈ ವೈರಸ್ ಇಂದ ಉಂಟಾಗುವಂತಹ ಕೆಮ್ಮು 15 ದಿನಕ್ಕಿಂತ ಹೆಚ್ಚು ದಿನಗಳ ಕಾಲ ಮುಂದುವರೆದ್ರೆ ಅವರು ಕಂಪಲ್ಸರಿ ಆಗಿ ವೈದ್ಯರನ್ನ ಕನ್ಸಲ್ಟ್ ಮಾಡಬೇಕು ಯಾವ ಮೆಡಿಸಿನ್ ತೆಗೆದುಕೊಳ್ಬೇಕು ಅಂತ ಕೂಡ ಡಾಕ್ಟರ್ ಬಳಿ ಕೇಳಬೇಕಾಗುತ್ತೆ ಯಾಕಂದ್ರೆ 15 ಡೇಸ್ ಗಿಂತ ಜಾಸ್ತಿ ಕಂಟಿನ್ಯೂ ಆದ್ರೆ ಲಂಗ್ಸ್ ಕಂಪ್ಲೀಟ್ ಆಗಿ ಇನ್ಫೆಕ್ಟ್ ಆಗುತ್ತೆ ಲಂಗ್ಸ್ ಏನಾದರೂ ಕಂಪ್ಲೀಟ್ 90% ವರೆಗೂ ಇನ್ಫೆಕ್ಟ್ ಆದರೆ ಆ ಟೈಮ್ನಲ್ಲಿ ಚಿಕಿತ್ಸೆ ಕೊಡೋದು ಕೂಡ ಕಷ್ಟ ಆಗುತ್ತೆ ಅದರಲ್ಲೂ ಕೂಡ ILI ಮತ್ತು ಸಾರಿ ಕೇಸ್ಗಳು ಇದ್ದಾಗ ಅತಿ ಹೆಚ್ಚು ಗಮನ ಹರಿಸಬೇಕಾಗತ್ತೆ ಸೊ ಹೀಗಾಗಿ ಈ ಸಭೆಯನ್ನು ಮಾಡ್ತಾ ಇದ್ದಾರೆ ಸಭೆಯಲ್ಲಿ ಒಂದು ಆಸ್ಪತ್ರೆಗಳಿಗೆ ಗೈಡ್ಲೈನ್ಸ್ ಕೊಡ್ತಾರೆ ಬರುವಂತಹ ಪೇಷಂಟ್ಗಳನ್ನು ಯಾವ ಥರ ಟ್ರೀಟ್ ಮಾಡಬೇಕು ಅಂದರೆ ಯಾವ ಸಿಂಪ್ಟಮ್ ಇರುವಂತಹ ಪೇಷಂಟ್ಸ್ ಬಂದರೆ H3N2 ಸಂಬಂಧಪಟ್ಟಂತಹ ಟೆಸ್ಟನ್ನು ನಡೆಸಬೇಕು ಅಂತ ಹೇಳಿ ಮತ್ತು ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಗಳಲ್ಲೂ ಇದರ ಟೆಸ್ಟಿಂಗ್ ಸೆಂಟರ್ಗಳನ್ನು ಓಪನ್ ಮಾಡಬೇಕಾ ಅಥವಾ ಕೇವಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾತ್ರ ಮಾಡಬೇಕಾ ಅನ್ನೋದ್ರ ಬಗ್ಗೆ ಒಂದು ಕಡೆ ಚರ್ಚೆ ಆಗುತ್ತೆ ಮತ್ತೊಂದು ಕಡೆ ಸಾರ್ವಜನಿಕರು ಮಾರುಕಟ್ಟೆ ಸ್ಥಳಗಳಲ್ಲಿ ಮತ್ತು ಜನಸಂದಣಿ ಪ್ರದೇಶದಲ್ಲಿ ಯಾವ ಥರ ಬಿಹೇವಿಯರ್ ಇರಬೇಕು ಅಂತ ಹೇಳಿ ಒಂದು ಪ್ರೋಟೋಕಾಲನ್ನು ಕೂಡ ರಿಲೀಸ್ ಮಾಡ್ತಾರೆ ಸೊ ಈಗಾಗಲೇ ICMR ತಿಳಿಸಿರೋ ಹಾಗೆ ಕೆಲವೊಂದು ಸ್ಯಾಂಪಲ್ಸನ್ನು ಟೆಸ್ಟ್ ಮಾಡಿದಾಗ ಈ ಹೊಸ ವೇರಿಯಂಟ್ ಇರೋವಂಥದ್ದು ಗೊತ್ತಾಗಿದೆ ಅಂದರೆ ಈ H2N3 ವೈರಸ್ ಇರೋದು ಪತ್ತೆ ಆಗಿದೆ ನಮ್ಮ ದೇಶದಲ್ಲಿ ಕೆಲವು ಸ್ಯಾಂಪಲ್ಸನ್ನು ಟೆಸ್ಟ್ ಮಾಡಿದಾಗ ಸೊ ಇದು ಪತ್ತೆ ಆಗಿರೋವಂಥದ್ದು ಸೊ ಕಾದು ನೋಡಬೇಕು ಇವತ್ತು 11 ಗಂಟೆಗೆ ಮೀಟಿಂಗ್ ಶುರುವಾದರೆ 12:30 ಕೂಡ ಮೀಟಿಂಗ್ ನಡೆಯುತ್ತೆ 12:30 ಬಳಿಕ ಸುಧಾಕರ್ ಅವರು ತಿಳಿಸ್ತಾರೆ ಇದಕ್ಕೆ ಸ್ಪೆಷಲ್ ಗೈಡ್ಲೈನ್ಸ್ ಇದೆಯಾ ಅಥವಾ ವೈದ್ಯರಿಗೆ ಮಾತ್ರ ಗೈಡ್ಲೈನ್ಸ್ ಬಿಡುಗಡೆ ಮಾಡ್ತಾರಾ ಅಂತ ಹೇಳಿ ನೋಡಬೇಕಾಗತ್ತೆ ಪ್ರಣೋತ್